स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಜೈಲ್ ಪ್ರಕರಣದಲ್ಲಿ ಒಂದು ವಿಡಿಯೋ ನಮ್ಮ ಬಿಜಾಪುರ ನಗರದಲ್ಲಿ ಹರಿದಾಡ್ತಾ ಇತ್ತು. ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ. ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎರಡು ಬೇರೆ ಬೇರೆ FIR ಸಹ ದಾಖಲು ಮಾಡಲಾಗಿದೆ. ಒಂದು FIR ದಲ್ಲಿ ಜೈಲ್ ಅಥಾರಿಟಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ, ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು FIR ಆಗಿದೆ. ಮತ್ತೆ ಇನ್ನೊಂದು FIR ಅಲ್ಲಿ ಗಲಾಟೆ, ಜೈಲಿನ ಒಳಗಡೆ ಗಲಾಟೆ ಮಾಡಿದ್ದಕ್ಕೆ ಸಹ ಇನ್ನೊಂದು FIR ದಾಖಲು ಮಾಡಲಾಗಿದೆ. ಮತ್ತೆ ಮೊಬೈಲ್ ಎಲ್ಲಿಂದ ಬಂತು, ಹೇಗಾಯಿತು, ಘಟನೆ ಏನು ನಡೆದಿದೆ, ಅದರ ಸಂಬಂಧಪಟ್ಟಂತೆ ಈಗಾಗಲೇ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗ್ತಾ ಇದೆ. ಅದೇನಾದ್ರು ಎಲ್ಲ ನೀವು ಹೇಳಿದ ಹಾಗೆ ಈಗಾಗಲೇ FIR ಆಗಿದೆ, ನಾವು ತನಿಖೆ ಮಾಡಬೇಕು. ಅದು ಯಾವ ಎಲ್ಲಿಂದ ಬಂತು, ಏನ್ ಘಟನೆ ನಡೆದಿದೆ ಎಕ್ಸಾಕ್ಟ್ ಆಗಿ, ಅದು ಎಲ್ಲ ಅದಾದ ನಂತರ ಕನ್ಫರ್ಮ್ ಮಾಡಲಾಗ. ಅದು ಮೊಬೈಲ್ ಇನ್ನೂ ಸೀಸ್ ಆಗಿಲ್ಲ, ಅದು ನೋಡ್ಬೇಕಾಗತ್ತೆ, ತನಿಖೆ ಮಾಡ್ಬೇಕಾಗತ್ತೆ. ಈಗ ಆ ವ್ಯಕ್ತಿ ಹತ್ತಿರ ಮೊಬೈಲ್ ಇಲ್ಲ, ಇಲ್ಲ. ಸೊ ಅದು ನಾವು ವಿಚಾರಣೆ ಮಾಡ್ಬೇಕಾಗತ್ತೆ, ಎಲ್ಲಿಂದ ಬಂತು, ಏನ್ ಬಂತು. ಏನು ನೋಡೋಣ ಅದ್ರ ಬಗ್ಗೆ ನೋಡ್ರಿ. ಈಗ ಏನಾಗ ಈಗಾಗಲೇ ಕೇಸ್ ಆಗಿದೆ, ಏನೋ ಕುಲಂಕುಷವಾಗಿ ಒಂದು ತನಿಖೆ ಆಗುತ್ತೆ. ತನಿಖೆಯಲ್ಲಿ ಯಾರು ತಪ್ಪಿಸ್ತಾರಿದ್ದಾರೆ ಅವ್ರೆಲ್ಲರಿಗೂ ಆರೋಪಿ ಮಾಡಲಾಗ. ಅದ್ ನಾವು ಕೇಸ್ ಬಗ್ಗೆ ಮಾತಾಡ್ತಿದ್ದೀವಿ ನೀವು ಅಷ್ಟೇ. ಅದು ನೋಡ್ಬೇಕು ನೋಡಿ, ತನಿಖೆ ಈಗಾಗಲೇ ನಡೆಸಲಾಗ್ತಾ ಇದೆ. ಸೊ ಮೊಬೈಲ್ ಯಾವ ರೀತಿಯಿಂದ ಬಂತು, ಎಲ್ಲಿಂದ ಬಂತು, ಅದು ಖಚಿತಪಡಿಸಿದ ನಂತರ ಅದಕ್ಕೆ ತಕ್ಕಂತೆ ಆಕ್ಷನ್ ಆಗುತ್ತೆ. ನಾವು ಈಗಲೂ ಸಹ ಮಾಡ್ತಾ ಇದೀವಿ, ಅವಾಗ ಅವಾಗ ಹೋಗ್ತೀವಿ. ನಮ್ಮ ಅಧಿಕಾರಿ ಹೋಗ್ತಾರೆ, ನಾನು ಸಹ ಹೋಗ್ತೀನಿ, ಅದು ಆಗ್ತದೆ. ಸರ್ಪ್ರೈಸ್ ವಿಸಿಟ್ ಚೆಕ್ ಮಾಡ್ಲಾಗ್ತಾ ಇದೆ. ಟ್ರಾಫಿಕ್ ಬಗ್ಗೆ ಈಗಾಗಲೇ ಇನ್ನೋಡಿ, ಟ್ರಾಫಿಕ್ ಇದು ಮನುಗುಳಿ ಆಗಸ್ತಿ ಬಗ್ಗೆ ಈಗಾಗಲೇ ನಮ್ಮ ಗಮನಕ್ಕೆ ಇದೆ. ನಾವು DC ಅವರಲ್ಲಿ ಸಹ ಮಾತಾಡ. ಡೆಲ್ಟಾ ಲರ್ನ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಲಾಯಾ ಹೈ ಆಪ್ಕೆ ಲಿಯೆ ಸುನಹರಾ ಮೌಕಾ. ಸ್ಪೋಕನ್ ಇಂಗ್ಲಿಷ್ ಆಜ್ಕಲ್ ನಾ ಸಿರ್ಫ್ ಏಕ್ ಶೌಕ್ ಹೈ ಬಲ್ಕಿ ಅಹಮ್ ಜರೂರತ್ ಬನ್ ಚುಕಾ ಹೈ. ಅಗರ್ ಆಪ್ ಲೋಗ್ ಘರ್ ಬೈಠೆ ಇಂಗ್ಲಿಷ್ ಸೀಖನಾ ಚಾಹತೆ ಹೋ ತೋ ಅಭಿ ಹಮಾರೆ ಎಕ್ಸ್ಪರ್ಟ್ ಸೆ ಸಂಪರ್ಕ್ ಕರೆ 9992955999 ಔರ್ 8050828793. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.